ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಓದುವ ಕತೆ ಮಾಯಣ್ಣನ ಕನ್ನಡಿ ಭಾಗ 3. ಏಕಪಾತ್ರಾಭಿನಯ. ಕೃಷ್ಣಸ್ವಾಮಿಯವರು ಒಂದು ದಿನ ಗುರುಗಳಲ್ಲಿ ಈ ವಿಜ್ಞಾಪನ ಮಾಡಿದರು. ಅದ್ವೈತ ಸಿದ್ಧಾಂತ ತರ್ಕದ ದೃಷ್ಟಿಯಿಂದ ಅನಿವಾರ್ಯ ಎಂದು ಕಾಣುತ್ತದೆ, ಆದರೂ ಮನಸ್ಸಿಗೆ ದಿಟ ಆಗುವುದು ಕಷ್ಟ ಎನ್ನುವುದು ಬಹುಜನರ ಅಭಿಪ್ರಾಯ. ಅದ್ವೈತದ ಅನುಭವ ಯಾರಿಗೆ ಸಾಧ್ಯವೋ ಹೇಳುವಂತಿಲ್ಲ. ಸಿದ್ಧಾಂತವನ್ನು ಸ್ಥಾಪಿಸಿದ ಆಚಾರ್ಯರೇ ಭಕ್ತಿ ಗೀತೆಗಳನ್ನು ರಚಿಸಿದರು. ಅದ್ವೈತವನ್ನು ಅನುಭವಿಸಿರುವವರು ಈ ಯುಗದಲ್ಲಿ ಪ್ರಾಯಶಃ ಶ್ರೀರಾಮಕೃಷ್ಣ ಪರಮಹಂಸರು ಒಬ್ಬರೇ. ಆ ಅನುಭವದಲ್ಲಿ ಅವರು ವರ್ಣಿಸಿದ್ದುಂಟು. ವರ್ಣನೆ ಅನುಭವ ಒಂದು ಸುಖದ ಸ್ಥಿತಿ ಎನ್ನುವ ಭಾವಕ್ಕೆ ಹೇಳಿಕೊಡುವುದಿಲ್ಲ. ಆ ಸ್ಥಿತಿಯನ್ನು ಬಿಟ್ಟು ಹೊರಗೆ ಬಂದು ವಾಡಿಕೆಯ ಜೀವನದಲ್ಲಿ ಬರೆಯಬೇಕಾದರೆ ಪರಮಹಂಸರು ಚೇತರಿಸಿಕೊಳ್ಳಬೇಕಾಗುತ್ತಿತ್ತು. ಅದ್ವೈತದ ಮುಕ್ತಿಯ ಸ್ಥಿತಿ ಯಾವುದಾದರೆ ಅದು ಸಂಪೂರ್ಣವಾಗಿ ಆನಂದದ ಅನುಭವವೇ ಆಗಬೇಕಲ್ಲವೇ? ಪರಮಹಂಸರ ಅನುಭವ ಇಂಥದ್ದಲ್ಲ ಎಂದು ಕಾಣುತ್ತದೆ. ಇದಕ್ಕೆ ಸಮಾಧಾನ ಏನು? ಗುರುಗಳು ಅಪ್ಪಣೆ ಕೊಟ್ಟರು. ಸಂಪ್ರದಾಯದಲ್ಲಿ ಒಂದು ಕಥೆ ಇದೆ. ಒಬ್ಬ ಪರಮ ಗುರು ಇದ್ದರು. ಶ್ರದ್ಧಾವಂತರಾದ ಶಿಷ್ಯರು ಎದುರಿಗೆ ಕುಳಿತಿದ್ದರು. ಶಿಷ್ಯರು ಗುರುಗಳನ್ನು ಬ್ರಹ್ಮದ ಸ್ವರೂಪ ಏನು ಎಂದು ಪ್ರಶ್ನೆ ಮಾಡಿದರು. ಗುರು ಉತ್ತರ ಹೇಳದೆ ಸುಮ್ಮನಿದ್ದರು. ಶಿಷ್ಯಂದಿರ ಸಂಶಯ ಭಿನ್ನ ಆಯಿತು. ಇದು ಹಳೆಯ ಕಥೆ. ಅರ್ಥ ಏನು? ಬ್ರಹ್ಮದ ಸ್ವರೂಪವನ್ನು ಮಾತಿನಿಂದ ತಿಳಿಸಲು ಸಾಧ್ಯವಿಲ್ಲ. ಪರಮಹಂಸರೇ ಒಮ್ಮೆ ಲೋಕದಲ್ಲಿ ಉಚ್ಚಿಷ್ಟ ಅಲ್ಲದ ವಸ್ತು ಒಂದೇ ಬ್ರಹ್ಮ ಎಂದು ಹೇಳುತ್ತಾರೆ. ಎಂದರೆ ಮನುಷ್ಯನ ಬಾಯಿ ಬ್ರಹ್ಮನನ್ನು ವರ್ಣಿಸಿ ಎಂಜಲು ಮಾಡಿಲ್ಲ. ಸಿದ್ಧಾಂತ ಮಾಡಿದ ಆಚಾರ್ಯರು ಕೂಡ ಸಿದ್ಧಾಂತ ಮಾಡಿಯೂ ಭಕ್ತರಾಗಿಯೇ ಇದ್ದರು ಎನ್ನುವುದರಿಂದ ನಾವು ಪಾಠ ಕಲಿಯಬೇಕು. ಸಿದ್ಧಾಂತ ಸರಿ, ಅದು ನಾನು ಎನ್ನುವುದು ಇರುವವರೆಗೆ ಅನುಭವಕ್ಕೆ ನಿಲುಕಬಹುದಾದ ಸ್ಥಿತಿ ಅಲ್ಲ. ಈ ಉಪದೇಶ ತುಂಬಾ ಸಾರವತ್ತಾಗಿದೆ. ತಿಳಿದು ಸಂಪ್ರದಾಯದಲ್ಲಿ 10 ಜನ ಪ್ರಾಜ್ಞರು ಸಿದ್ಧಾಂತವನ್ನು ಖಂಡಿಸಿ ಮಂಡಿಸಿ ವ್ಯಾಖ್ಯಾನಗಳನ್ನು ರಚಿಸಿದ್ದು ಕಾಣುತ್ತದೆ. ಇದು ವ್ಯರ್ಥ ವ್ಯಾಪಾರವಾಯಿತೆ. ಅನುಭವಕ್ಕೆ ನಿಲುಕದ್ದರಿಂದ ಸಿದ್ಧಾಂತ ತಪ್ಪು ಎನ್ನುವುದು ಸರಿಯಲ್ಲ. ತಪ್ಪು ಎನ್ನುವ ಜನ ಇದ್ದಾರೆ, ಅವರ ವಾದ ತಪ್ಪು ಎಂದು ನಾವು ತೋರಿಸುತ್ತೇವೆ ಎಂದು ಎದುರಾಳಿಗಳು ವಾದದಲ್ಲಿ ತೊಡಗುತ್ತಾರೆ. ಇದು ವ್ಯವಹಾರ ಸ್ವಭಾವ. ಈ ಮಾತು ಮುಗಿದ ಮೇಲೆ ಗುರುಗಳು ಮಾಯಣ್ಣನನ್ನು ಕರೆದು ಅವನಿಗೆ ನಿನ್ನ ಕನ್ನಡಿಯನ್ನು ತಾ ಇಲ್ಲಿಡು ಎಂದರು. ಕೃಷ್ಣಸ್ವಾಮಿಯ ಬಲಕ್ಕೆ ತಮ್ಮ ಎಡಕ್ಕೆ ಒಂದು ಸ್ಥಳವನ್ನು ತೋರಿಸಿದರು. ಮಾಯಣ್ಣ ಕನ್ನಡಿಯನ್ನು ತಂದು ಹಾಗೆ ಇಟ್ಟರು. ಗುರುಗಳು ಸ್ವಲ್ಪ ಹೊತ್ತು ಕೈ ಜೋಡಿಸಿ ಧ್ಯಾನದಲ್ಲಿದ್ದು ಕಣ್ಣು ತೆರೆದು ಕನ್ನಡಿಯಲ್ಲಿ ನೋಡಿ, ಒಂದು ಚಿತ್ರ ಕಾಣುತ್ತದೆ, ಅದರ ವಿವರಗಳನ್ನು ಗಮನಿಸಿ ಎಂದರು. ಕೃಷ್ಣಸ್ವಾಮಿ ಕೈ ಮುಗಿದು ಅಪ್ಪಣೆ ಎಂದು ಕನ್ನಡಿಯತ್ತ ನೋಡಿದರು. ಮೊದಲ ಕೆಲವು ಕ್ಷಣ ಎದುರುಗಿದ್ದ ವಸ್ತುಗಳನ್ನು ಪ್ರತಿಬಿಂಬಿಸಿದ ಕನ್ನಡಿ ಮರುಕ್ಷಣದಲ್ಲಿ ಮರಿದಾಯಿತು. ಅದರ ಒಳಗೆ ಪರಿಶುದ್ಧ ಒಂದು ಎಂಬಂತೆ ಕಂಡಿತು. ಬಳಿಕ ಕೆಲವು ಕ್ಷಣದಲ್ಲಿ ಕಣ್ಣಿಗೆ ಬಹುಹಿತವಾದ ಮೆದುವಾದ ಒಂದು ಹೊಂಬಣ್ಣ ತುಂಬಿತು. ನೋಡುತ್ತಿದ್ದಂತೆ ಆ ಹೊಂಬಣ್ಣದ ಒಳಗೆ ದೊಡ್ಡದೊಂದು ಕೋಣೆಯ ಗೋಡೆ, ಗೋಡೆಯ ಮಧ್ಯೆ ಒಂದು ಮಹಾದ್ವಾರ, ದ್ವಾರದಲ್ಲಿ ಒಂದು ಪೀಠದ ಮೇಲೆ ಒಂದು ಮಾನವ ಮೂರ್ತಿ. ಕೋಟೆಯ ಗೋಡೆ ಶುಭ್ರವಾದ ಬಿಳಿಯ ವಸ್ತುವಿನಲ್ಲಿ ಕಟ್ಟಿರುವುದು. ಅದೇನು ಕಲ್ಲು ಅನ್ನುವಂತಿಲ್ಲ, ಲೋಹವಾಗಲಿ ಅಲ್ಲ. ಗೋಡೆಯಲ್ಲಿ ದ್ವಾರ ಇದೆ, ಪೀಠದಲ್ಲಿ ಮೂರ್ತಿ ಕಾಣುತ್ತಿದೆ, ಬೇರೆ ಯಾರು ಏನು ಕಾಣುತ್ತಿಲ್ಲ. ಗೋಡೆಯ ಒಳಗೆ ಒಂದು ತೆರನಾದ ಬೆಳಕು, ಅದು ಹೊರಗಿನ ಹೊಂಬಣ್ಣದ ಬೆಳಕಲ್ಲ, ಬೇರೆ ತೆರನ ಒಂದು ತಿಳಿ ಬೆಳಕು. ಕೆಲವು ಕ್ಷಣ ಕಳೆದಿದೆ. ಮಹಾದ್ವಾರದ ಬಲಗಡೆಯಿಂದ ಯಾರೋ ಒಂದು ಬಂದದ್ದು ಕಾಣುತ್ತದೆ. ಅವನು ನಮ್ಮಂತೆ ಒಬ್ಬ ಮನುಷ್ಯ. ಕ್ಷಣ ಬಿಟ್ಟು ಹೊರಗಿನಿಂದ ನೋಡುತ್ತಿರುವವನು ಇವರ ಕಡೆಗೆ ನೋಡುತ್ತಾನೆ. ಏನು ವಿಚಿತ್ರ ಆ ಮುಖ! ಕೃಷ್ಣಸ್ವಾಮಿಯವರ ಮುಖ. ಅವನು ದ್ವಾರದ ಬಳಿಗೆ ನಡೆಯುತ್ತಾನೆ. ದ್ವಾರಪಾಲಕನ ಎದುರಿನಲ್ಲಿ ನಿಂತು, ಸ್ವಾಮಿ ಇದು ಯಾವ ಸ್ಥಳ ಎನ್ನುತ್ತಾನೆ. ಈ ಮಾತು ಮುಂದಿನ ಮಾತು ಎಲ್ಲ ಹೊರಗಿನಿಂದ ಇರುವವರಿಗೆ ಒಂದು ನಾಟಕ ನಡೆಯುತ್ತಿದೆ ಎಂಬಂತೆ ಕೇಳುತ್ತಿದೆ. ಬ್ರಹ್ಮಪುರಿ, ನಾನು ಮೈಸೂರು ಸಂಸ್ಥಾನದ ಮಹಾರಾಜರು ತಮ್ಮ ವಾಸದ ಅರಮನೆಯ ಸುತ್ತಲ ಕೋಟೆಯ ಮಹಾದ್ವಾರದಲ್ಲಿ ಬ್ರಹ್ಮಪುರಿ ಎಂದು ಹೆಸರನ್ನು ಬರೆತಿರುವುದನ್ನು ಕೇಳಿದ್ದೇನೆ. ಇದು ಮೈಸೂರೇ? ಅಲ್ಲ, ಇದು ಮೂಲದ ಬ್ರಹ್ಮಪುರಿ, ಹೆಸರು ಚೆನ್ನಾಗಿದೆ ಎಂದು ಇದನ್ನು ಲೋಕದ ಜನ ನಮ್ಮ ಸ್ಥಳಗಳಿಗೆ ಕೊಡುವುದು ಉಂಟು. ಇದೇನು, ಇಲ್ಲಿ ತಾವು ಒಬ್ಬರೇ ಕುಳಿತಿದ್ದೀರಿ, ನಮ್ಮ ಹೊರತು ಇಲ್ಲಿ ಬೇರೆ ಯಾರು ಕಾಣುತ್ತಿಲ್ಲ. ಬ್ರಹ್ಮಪುರಿ ಬರಿದಾದಲ್ಲೂ ಸ್ಥಳವೇ? ಬರಿದಲ್ಲ, ತುಂಬಿ ಇದೆ. ತುಂಬಿರುವುದು ಏನೋ ಅದು ತಮ್ಮ ಕಣ್ಣಿಗೆ ಕಾಣುತ್ತದೆ. ಬ್ರಹ್ಮಪುರಿ ಎಂದ ಮೇಲೆ ಇಲ್ಲಿ ಬ್ರಹ್ಮ ಇರಬೇಕಲ್ಲ. ಓಹೋ, ಇದೆ. ಬ್ರಹ್ಮವನ್ನು ಕಾಣಬೇಕು ಎನ್ನುವುದು ನನಗೆ ತುಂಬಾ ಅಪೇಕ್ಷೆ. ಕಾಣಬಹುದೇ? ಅವಶ್ಯವಾಗಿ. ತಮ್ಮನ್ನು ಬರಮಾಡಿಕೊಳ್ಳುವುದಕ್ಕೆಂದೇ ನಾನಿಲ್ಲಿ ಕುಳಿತಿದ್ದೇನೆ. ಅಪೇಕ್ಷೆ ಉತ್ಕಟ ಆದಾಗ ಬ್ರಹ್ಮದಿಂದ ಈ ಅನುಗ್ರಹ ಆಗುತ್ತದೆ ಎಂದ ಮೇಲೆ ಒಳಕ್ಕೆ ದಯಮಾಡಿ. ಕನ್ನಡಿಯ ಕೃಷ್ಣಸ್ವಾಮಿ ಕಾವಲ ಮೂರ್ತಿಯನ್ನು ದಾಟಿ ಮುಂದಕ್ಕೆ ಹೆಜ್ಜೆ ಇಟ್ಟರು. ಬಾಗಿಲ ಮೂರ್ತಿ ಕಣ್ಮರೆಯಾಯಿತು. ಕೃಷ್ಣಸ್ವಾಮಿ ಎದುರಿಗೆ ದಾರಿ ತೋರಿಸುತ್ತಿದ್ದಾರೆ ಎಂಬಂತೆ ಮುಂದೆ ನಡೆಯಿತು. ಇಬ್ಬರು 10 ಹೆಜ್ಜೆ ನಡೆದಿದ್ದಾರೆ. ದಾರಿ ಉದ್ದಕ್ಕೂ ಏನೂ ಇಲ್ಲ.
ಮನೆ ಇಲ್ಲ, ಜನ ಇಲ್ಲ, ಆದರೆ ಜನ ಶೂನ್ಯ ಎಂಬ ಭಾವ ಇಲ್ಲ. ಹೊಂಬಣ್ಣ ಅಲ್ಲದ ಹೊಸ ತೆರನ ಬೆಳಕು ತುಂಬಿದೆ. ಅದು ಜೀವಕ್ಕೆ ಸುಖವನ್ನು ಸ್ಥೈರ್ಯವನ್ನು ಕೊಡುತ್ತಿದೆ. ಸ್ವಲ್ಪ ದೂರದಲ್ಲಿ ಅರಮನೆಯ ಬಾಗಿಲು, ಅಲ್ಲಿ ಒಂದು ಮೂರ್ತಿ. ದಾರಿ ತೋರಿಸುತ್ತಾ ಬಂದ ಮೂರ್ತಿಯೇ ಅಲ್ಲಿ ಕುಳಿತಿತ್ತೋ? ಕೃಷ್ಣಸ್ವಾಮಿ ಹತ್ತಿರ ಬಂದಂತೆ ಅದು ದಯಮಾಡಬೇಕು ಎನ್ನುತ್ತದೆ. ಪ್ರಭು ದರ್ಶನಕ್ಕೆಂದು ಬಂದಿದ್ದೇನೆ, ಅದು ದೊರೆಯಬಹುದೇ? ದೊರೆಯುತ್ತದೆ, ದಯಮಾಡಿ ಈ ಹಂತವನ್ನು ಏರಿ ಮೇಲುಮನೆಯನ್ನು ಸೇರಿ. ಕೃಷ್ಣಸ್ವಾಮಿ ಹಂತದ ಮೆಟ್ಟಲನ್ನು ಮೇಲೆ ಹೆಜ್ಜೆ ಇಟ್ಟರು. ಮೇಲೆ ಏರಿ ಎಂದು ಹೇಳಿದ ಮೂರ್ತಿ ಕಣ್ಮರೆಯಾಯಿತು. 20-25 ಮೆಟ್ಟಿಲನ್ನು ಏರಿ ಕೃಷ್ಣಸ್ವಾಮಿ ಒಂದು ಸುಂದರವಾದ ಶಿಲ್ಪದ ಬಾಗಿಲು ಮುಟ್ಟಿದರು. ಒಳಕ್ಕೆ ನೋಡುತ್ತಾರೆ, ಅದರ ತುಂಬ ಮತ್ತಷ್ಟು ತಿಳಿಯಾದ ಮೆದುವಾದ ಬೆಳಕು, ಅದರ ಮಧ್ಯೆ ಒಂದು ಮೂರ್ತಿ. ನಗೆ ಮುಖದಿಂದ ಬನ್ನಿ ಎಂದು ಇವರಿಗೆ ಸನ್ನೆ ಮಾಡಿತು. ಇವರೇ ಪ್ರಭು? ಇದೇನು, ಒಬ್ಬ ಸೇವಕ ಸಹ ಇಲ್ಲ, ಪ್ರಭು ಒಬ್ಬರೇ ಇದ್ದಾರೆಯೇ? ಹೀಗೆ ಸೋಜಿಗೆಗೊಳ್ಳುತ್ತಾ ಕೃಷ್ಣಸ್ವಾಮಿ ಬಹುಪಾಲ್ ಹಿಂಜರಿವಿನಿಂದಲೇ ಮುಂದಕ್ಕೆ ಹೆಜ್ಜೆ ಇಟ್ಟು ನಡೆದರು. ಮೂರ್ತಿಯ ಸಮೀಪವನ್ನು ಸಾರಿದರು, ಎದುರಿಗೆ ನಿಂತರು. ಮೂರ್ತಿ ನಗೆಯಿಂದ ನೋಡುತ್ತಲೇ ಇದೆ. ಕೃಷ್ಣಸ್ವಾಮಿ ಅತ್ಯಂತ ಆನಂದದಿಂದ ನೋಡುತ್ತಿದ್ದಾರೆ. ಆ ಆನಂದದ ಅನುಭವ ಅವರ ಮುಖದ ಮೇಲೆ ಕಾಣುತ್ತಿದೆ. ಆಶ್ಚರ್ಯ, ಆ ಸಂತೋಷ, ಆ ಗೆದೆ ಹಿಗ್ಗಿದ ತೃಪ್ತಿಯ ಬೆಳಕು. ಮೂರ್ತಿ ಏನೋ ಪ್ರಶ್ನೆ ಕೇಳಿತು. ಪ್ರಶ್ನೆ ಧ್ವನಿ ಇವರಿಗೆ ಕೇಳಿಸಲಿಲ್ಲ. ಕೃಷ್ಣಸ್ವಾಮಿ ಕಂಡೆ ಎಂದರು. ಮೂರ್ತಿ ಅವರನ್ನು ಹಿಡಿದು ಎಳೆದು ಎದುರಿಗೆ ನಿಲ್ಲಿಸಿಕೊಂಡು ಅವರ ಬೆನ್ನಿಗೆ ನಿಂತು ಎದುರಿಗೆ ಇದ್ದ ನೀನು ಕನ್ನಡಿಯನ್ನು ಒಂದನ್ನು ತೋರಿಸಿತು. ಕೃಷ್ಣಸ್ವಾಮಿ ನೋಡಿದರು, ಅಲ್ಲಿ ಒಂದು ಬಿಂಬ. ನಗೆ ಆ ಮೂರ್ತಿ ಇಲ್ಲ, ತನ್ನ ಮೂರ್ತಿಯೂ ಇಲ್ಲ, ಎರಡು ಒಂದಾದ ಎಣಿಸಲಾಗದ ಭವ್ಯ ಸೌಂದರ್ಯದ ಒಂದೇ ಒಂದು ಬಿಂಬ. ಕೃಷ್ಣಸ್ವಾಮಿ ಹಿಂದಿರುಗಿ ನೋಡಿದರು. ತಾನು ಇಲ್ಲ, ಕನ್ನಡಿ ಒಳಗೂ ಬರಿದಾಗಿತ್ತು. ಆರಂಭದಲ್ಲಿ ಇದ್ದಂತೆ ಆ ಮುನ್ನ ಕನ್ನಡಿ ತಿಳಿ ಬೆಳಕಿನಿಂದ ತುಂಬಿತ್ತು. ಕೃಷ್ಣಸ್ವಾಮಿ ಹೇಳಲಾಗದ ಒಂದು ಸಂತೋಷದಿಂದ ಗುರುಗಳ ಕಡೆಗೆ ನೋಡಿದರು. ಬುದ್ಧಿ ಸಾಲದ ನಾನು ಹುಚ್ಚು ಪ್ರಶ್ನೆಗಳನ್ನು ಕೇಳಿದೆ. ಹುಚ್ಚು ಎನ್ನುವುದು ತಿಳಿಸದೆ ಮಹಾತ್ಮರು ನನ್ನಲ್ಲಿ ನನಗೆ ಅನುಗ್ರಹ ಮಾಡಿದಿರಿ ಎಂದು ಗುರುಗಳು ಎದುರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಗುರುಗಳು, ಈ ಅನುಭವ ನನಗೂ ಬೇಕಾಗಿತ್ತು, ಸಂಗತಿ ತಿಳಿದಿತ್ತು, ಅನುಭವಕ್ಕೆ ಬಂದಿರಲಿಲ್ಲ. ನಿಮ್ಮ ಇಚ್ಛೆಯನ್ನು ತುಂಬುವ ನೆಪದಲ್ಲಿ ನಮಗೂ ದೊರೆಯಿತು ಎಂದರು, ಅಪ್ಪಣೆ ಕೊಡಿಸಿದರು. ಮುಂದಿನ ಭಾಗವನ್ನು ಮುಂದೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.